ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಈ ಆನ್ಲೈನ್ ತರಗತಿಗೆ ಸ್ವಾಗತ. ಹೋದ ತರಗತಿಯಲ್ಲಿ ನಾವು ಈ 9ನೇ ತರಗತಿಯ 2ನೇ ಪಾಠವಾದ ಅರಳೆಕಟ್ಟೆ ಎಂಬ ಗದ್ಯ ಭಾಗದ ಕುರಿತು ಅಭ್ಯಾಸ ಮಾಡಿದ್ದೀವಿ. ಇಂದು ನಾವು ಆ ಒಂದು ಪಾಠದ ಮುಂದಿನ ಭಾಗವನ್ನು ಅಭ್ಯಾಸ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಹೋದ ತರಗತಿಯಲ್ಲಿ ಯಾವ್ಯಾವ ಅಂಶಗಳು ನೋಡಿದ್ವಿ ಅಂತ ಕೇಳಿಸಿ ಭಾಳ ಚೌಕಟ್ಟಾಗಿ ಸ್ವಲ್ಪ ವಿಷಯ ನಾವು ಸ್ವಲ್ಪ ಇಂದಿನ ತರಗತಿಯಲ್ಲಿ ಹೋಗಿ ಬರೋಣ. ಒಬ್ಬ ವ್ಯಕ್ತಿ, ಸುಮಾರು 75-80 ವರ್ಷ ಆದಂಥ ವ್ಯಕ್ತಿ, ಏನಪ್ಪ ಅಂದರೆ ಒಂದು ಬಲವಾದ ಆಸೆ ಆಗಿತ್ತು. ಏನೋ ಅದು ಆಸೆ ಅಂದರೆ ಏನೋ ಅದು ಆಸೆ ಆಗಿತ್ತು ವಿದ್ಯಾರ್ಥಿಗಳ ಒಂದು ಶೇಷಪ್ಪಂದು ಆಸೆ ಏನಾಗಿತ್ತು, ಬೆಂಗಳೂರಿನಲ್ಲಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ಗುಡಿಯ ಮುಂದೆ ಏನಪ್ಪ ಅಂದರೆ ಒಂದು ಅರಳೆ ಮರವನ್ನು ನಟ್ಟಿಸಿ ಅದರ ಸುತ್ತ ಕಟ್ಟೆಯನ್ನು ಕಟ್ಟಬೇಕಂತ ಕೇಸಿ ಶೇಷಪ್ಪನ ಬಲವಾದ ನಂಬಿಕೆ ಆಗಿತ್ತು. ಹೌದಾ? ಆಮೇಲೆ ಆ ಒಂದು ಜಾಗಕ್ಕೆ, ಆ ಒಂದು ಜಾಗ ಯಾರಿಗೆ ಸೇರಿತ್ತು, ಆ ಜಾಗದಿಂದ ಏನಪ್ಪ ಅಂದರೆ ಆ ವ್ಯಕ್ತಿಗೆ ಯಾವ ರೀತಿಯಾಗಿ ತೊಂದರೆ ಆಯಿತು ತನ್ನ ಆಸೆಯನ್ನು ನೆರವೇರಿಸಿಕೊಳ್ಳಲು, ಅದೇ ರೀತಿಯಾಗಿ ಆ ಜಾಗವನ್ನು ಈ ಒಂದು ಶೇಷಪ್ಪನು ಯಾರ ಸಲಹೆಯಿಂದ ಅದನ್ನು ಪಡೆದುಕೊಂಡನು, ಮುಂದೆ ಆ ಮರವನ್ನು ಆ ಒಂದು ವ್ಯಕ್ತಿಗೆ ಯಾವ ರೀತಿಯಾಗಿ ಒಬ್ಬ ಲೇಖಕರ ತಂದೆಯರು ಯಾವ ರೀತಿಯಾಗಿ ಸಹಾಯ ಮಾಡಿದರು, ಆಮೇಲೆ ಲೇಖಕರ ತಂದೆಯವರಿಗೆ ಆ ಒಂದು ಶೇಷಪ್ಪ ಯಾವ್ಯಾವ ಉಡುಗೊರೆಗಳನ್ನು ಕೊಟ್ಟಿದ, ಆಮೇಲೆ ಅಲ್ಲಿರುವಂಥ ಶೇಷಪ್ಪನ ಧನ್ಯವಾದಗಳನ್ನು ಯಾವ ರೀತಿಯಾಗಿ ಯಜಮಾನ ಸ್ವೀಕಾರ ಮಾಡಿಕೊಂಡ, ಆಮೇಲೆ ಆ ಲೇಖಕರ ಅತ್ತೆ ಸೊಸೆ ಆದಂಥ ಸಾರಿ ಸೋದರತ್ತೆ ಆದಂಥ ಮಹಿಳೆ ಆ ಒಂದು ಶೇಷಪ್ಪನಿಗೆ ಏನು ಹೇಳಿದಳು ಎಂಬುದ್ರ ಬಗ್ಗೆ ನಾವು ತರಗತಿಯಲ್ಲಿ ಎಲ್ಲ ಅಂಶಗಳನ್ನು ನೋಡಿದ್ದೀವಿ. ಇಂದಿನ ತರಗತಿಯಲ್ಲಿ ನಾವು ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ನೋಡಿ, ಇಲ್ಲಮ್ಮ, ಇವತ್ತು 4 ಜನರಿಗೆ ಭೋಜನ ಬಡಿಸಬೇಕು, ಅವರಾದ ಬಳಿಕವೇ ನನ್ನದು. 4-5 ಮನೆಗಳಿಗೆ ಹೋಗಿ ಭಿಕ್ಷೆ ತೆಗೆದುಕೊಳ್ಳಬೇಕು, ಆಮೇಲೆ ಅಡುಗೆ ಮಾಡಬೇಕು. ಅನ್ನಶಾಂತಿಗೆ ಬರುವವರನ್ನು ನಾನು ಕಾಯಿಸಬಾರದು. ಅವಾಗ ಏನಂತ ಹೇಳ್ತಾರೆ, ಒಂದು ಶೇಷ ಹೇಳ್ತಾನೆ ಏನಂತ, ಆ ಒಂದು ಲೇಖಕರ ಸೋದರತ್ತೆ, ಇಲ್ಲಪ್ಪ ಸ್ವಲ್ಪ ಹಾಲು ಕುಡಿದು ಹೋಗು ನೀನು ಅಂತಂದಾಗ, ಅವಾಗ ಆ ವ್ಯಕ್ತಿ ಹೇಳ್ತಾನೆ ಶೇಷಪ್ಪ, ಇಲ್ಲಮ್ಮ ನಾನು 4-5 ಜನರಿಗೆ ಭೋಜನ ಮಾಡಿಸ್ಬೇಕಾಗಿದೆ, ಭೋಜನವನ್ನು ಅನ್ನವನ್ನು ಅನ್ನಪ್ರಸಾದವನ್ನು ಮಾಡಬೇಕಾಗಿದೆ, ಊಟವನ್ನು ಕೊಡಬೇಕಾಗಿದೆ. ಅದಕ್ಕೋಸ್ಕರ ನಾನು 4-5 ಮನೆಗಳಿಗೆ ಭಿಕ್ಷೆ ಬಿಡಬೇಕಾಗಿದೆ, 4-5 ಮನೆಗೆ ಹೋಗಿ ನಾನು ಭಿಕ್ಷೆಯನ್ನು ಬಿಡ್ಕೊಳ್ಬೇಕಾಗಿದೆ, ಆಮೇಲೆ ಅಡುಗೆ ಮಾಡಬೇಕಾಗಿದೆ, ಆಮೇಲೆ ಏನಪ್ಪ ಅಂದರೆ ಅನ್ನಶಾಂತಿಗೆ ಬರುವವರು ನನ್ನನ್ನು ಕಾಯಿಸಬಾರದು ಎಂದು ಕೇಸಿ ಇಲ್ಲಿವರೆಗೂ ನಾವು ಓದ್ ತರಗತಿಯಲ್ಲಿ ನೋಡಿದ್ದೀವಿ. ಇನ್ನೊಂದು ತರಗತಿಯಲ್ಲಿ ಆ ಪಾಠದ ಮುಂದಿನ ಭಾಗವನ್ನು ನೋಡೋಣ. ಅಕ್ಕಿ ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇವೆ. ಆ ಸೋದರತ್ತೆ ಏನು ಹೇಳ್ತಾಳೆ, ಲೇಖಕರ ಸೋದರತ್ತೆ ಶೇಷಪ್ಪನಿಗೆ, ಹೌದಾ, ಹಾಗಾದರೆ ಅಕ್ಕಿ ಬೇಳೆ ಸಾಮಗ್ರಿಗಳು ನಮ್ಮ ಮನೆಯಿಂದಲೇ ಕೊಡುತ್ತೇವೆ, ನೀವು ಒಯ್ಯಿರಿ ಅಂದ ಕೇಸಿ ಆ ಸೋದರತ್ತೆ ಅಲ್ಲೇ ಆ ಒಂದು ಶೇಷಪ್ಪನಿಗೆ ಹೇಳ್ತಾಳೆ. ಆಗ ಶೇಷಪ್ಪ ಏನು ಹೇಳ್ತಾ ನೋಡ್ರಿ, ಬೇಡಮ್ಮ, 4 ಬಾಗಿಲಲ್ಲಿ ನಿಂತು ಯೋಚಿಸುವುದು ನನಗೆ ರಕ್ತಗತವಾಗಿ ಬಿಟ್ಟಿದೆ, ಹಿಂದೇಕೆ ಅದನ್ನು ತಪ್ಪಿಸಲಿ ಎಂದು ಹೊರಟು ಹೋದನು. ಆ ಒಂದು ಲೇಖಕರ ಸೋದರತ್ತೆ, ಅಕ್ಕಿ ಬೇಳೆ ನಮ್ಮನೆಯಿಂದ ಕೊಡ್ತೀವಿ, ನೀವು ವೈರಿ ಅಂತ ಕೇಸಿ ಹೇಳಿದಾಗ ಆ ಒಂದು ಶೇಷಪ್ಪ ಏನು ಹೇಳ್ತಾನೆ, ಬೇಡಮ್ಮ, ನಾನು ಏನಪ್ಪ ಅಂದರೆ 4-5 ಮನೆಗಳಿಗೆ ಭಿಕ್ಷೆಯನ್ನು ಬೇಡುವುದು ನನ್ನ ರಕ್ತದಿಂದ ಬಂದಿದೆ, ನನ್ನ ಒಂದು ಕುಟುಂಬದಿಂದ ಬಂದಿದೆ, ಪರಂಪರೆಯಿಂದ ಬಂದಿದೆ, ನನ್ನ ಒಂದು ಕುಟುಂಬದ ಪರಂಪರೆಯಿಂದ ಬಂದಿದೆ, ಅದಕ್ಕೋಸ್ಕರ ನಾನು ಭಿಕ್ಷೆಯನ್ನು ಬೇಡಲೇಬೇಕು. ಆ ಒಂದು ನೀವೊಂದು ಅಕ್ಕಿ ಕೊಡ್ತೀರಂತ ಹೇಳಿ ಕೇಳಿಸಿ ನಾನು ನನ್ನ ಒಂದು ರಕ್ತಗತವಾಗಿ ಬಿಟ್ಟಿದ ಸಂಬಂಧವನ್ನು ನಾನು ಬಿಡುವುದಿಲ್ಲ ಅಂತ ಕೇಸಿ ಏನು ಮಾಡ್ತಾನೆ ಶೇಷಪ್ಪ, ಆ ಮಹಿಳೆಗೆ ಹೇಳಿ ಹೊರಟು ಹೋಗ್ತಾನೆ. ನಾನು ಭಿಕ್ಷೆ ಬೇಡುವುದನ್ನು ನನ್ನ ಒಂದು ಕುಟುಂಬದ ಕುಲಕಸುಬಾಗಿದೆ, ನನ್ನ ಕುಟುಂಬದ ಅಭ್ಯಾಸವಾಗಿದೆ, ನನ್ನ ರಕ್ತಗತವಾಗಿ ಬಂದಿದೆ, ಅದರ ನ್ಯಾಕ್ ನಾನು ಇವತ್ತು ದೂರ ಮಾಡಿಕೊಳ್ಳಿ ಅಂತ ಕೇಸಿ ಆ ಒಂದು ಲೇಖಕರ ಸೋದರತ್ತೆಗೆ ಹೇಳಿ ಶೇಷಪ್ಪ ಹೊರಟು ಹೋಗ್ತಾನೆ. ಮುಂದೇನಾಗ್ತದೆ ಈ ಅಂಶದಲ್ಲಿ ಲೇಖಕರು ಏನಾಗ್ತಾರೆ ನೋಡ್ರಿ, ನನ್ನ ಬಾಲ್ಯದ ಬುದ್ಧಿಗೆ ಈ ಮುದುಕ ಯೋಚನೆಯಿಂದ ಜನರನ್ನು ತೊಂದರೆಗೀಡು ಮಾಡಿ ಮರ ನೆಟ್ಟು ಜಗುಲಿ ಕಟ್ಟಿಸದೇ ಹೋಗಿದ್ದರೆ ಯಾರು ಆಳುತ್ತಿದ್ದರು? ಮತ್ತೇನು ಹೇಳ್ತಾರೆ ಇಲ್ಲಿ ಈ ಅಂಶ ಏನಪ್ಪ, ಲೇಖಕರು ಹೇಳ್ತಾರೆ ನನ್ನ ಬಾಲ್ಯದ ಬುದ್ಧಿಗೆ, ನನ್ನವನ್ನು ನಾನು ಸಣ್ಣವನಿದ್ದಾಗ ಈ ಒಂದು ಮುದುಕ ಯಾರು, ಶೇಷಪ್ಪ. ಶೇಷಪ್ಪನ ಯೋಚನೆಗಳು, ಬುದ್ಧಿಶಕ್ತಿಗಳು ಯಾವ ರೀತಿಯಾಗಿದ್ದು ಅಂದರೆ, ಈ ಒಂದು ಶೇಷಪ್ಪನ ಬುದ್ಧಿಯಿಂದ ಜನರಿಗೆ ಏನಾದರೂ ತೊಂದರೆ ಮಾಡ್ತಾನೇನು, ಜನರಿಗೆ ಯಾವ ರೀತಿಯಾಗಿ ತೊಂದರೆ ಆಗ್ತದೇನು ಎಂಬ ಒಂದು ಎಲ್ಲ ಅಂಶಗಳನ್ನು ಲೇಖಕರು ತಮ್ಮ ಒಂದು ಬಾಲ್ಯದಲ್ಲಿ ಸಣ್ಣವನಿರುವಾಗ ಆ ಒಂದು ನೆನಪುಗಳನ್ನು ಮಾಡ್ಕೊಳ್ತಾರೆ. ಮರ ನೆಟ್ಟು ಜಗುಲಿ ಕಟ್ಟಿಸದೆ ಹೋಗಿದ್ದರೆ ಯಾರು ಆಳ್ತಿದ್ರು?
ಒಂದು ಶೇಷಪ್ಪ ಆ ಒಂದು ಅರಳಿ ಮರವನ್ನು ಕಟ್ಟಿ ಕೇಸಿ ಅದನ್ನು ರಕ್ಷಣೆ ಮಾಡದಿದ್ರೆ ಯಾರಾದರೂ ಅದನ್ನ ಆ ಒಂದು ಮರದ ಕೆಳಗಡೆ ಕುಂತು ಕೇಸಿ ಏನಪ್ಪ ಯಾರಾದರೂ ಆಳ್ತಾ ಇದ್ರ ಅಂಕೇಸಿ ಇಲ್ಲಿ ಲೇಖಕರು ತಮ್ಮ ಮನಸ್ಸಿಗೆ ತಾವು ಬಾಲ್ಯದಲ್ಲಿರುವಂಥ ನೆನಪನ್ನು ಹೇಳ್ತಾರೆ. ಎನ್ನಿಸಿದೇನು ನಿಜ, ಆ ವ್ಯಕ್ತಿ ಏನಪ್ಪ ಅಂದರೆ ಆ ವ್ಯಕ್ತಿಯ ಯೋಚನೆಯಿಂದ ಜನರಿಗೆ ತೊಂದರೆ ಆಗ್ತಾ ಇದೆ, ಆ ಮರವನ್ನು ಯಾಕೆ ನೆಡಬೇಕು, ಆ ನಡುವುದರಿಂದ ಜನರಿಗೆ ಏನು ಲಾಭ ಇದೆ ಎಂಬುದಕ್ಕೇಸಿ ಈ ಲೇಖಕರು ಹೇಳ್ತಾರೆ. ಮುಂದೆ ಕಾಲಕ್ರಮೇಣದಲ್ಲಿ ಶೇಷಪ್ಪನಂತ ಮಹಾನುಭಾವರಿಗೆಲ್ಲ ಮನಸ್ಸಿನಲ್ಲಿ ಎಷ್ಟೋ ಸಲ ಮಣಿದಿದ್ದೇನೆ ಮತ್ತೆ ಹೇಳ್ತಾರೆ. ಅವರು ಕಾಲ ಕಳೆದಂತೆ ಲೇಖಕರು ಬಾಲ್ಯವನ್ನು ಕಳೆದಂತೆ ಏನಪ್ಪ ಅಂದರೆ ಅವರು ಏನು ಹೇಳ್ತಾರೆ ಮುಂದೆ, ಈ ಒಂದು ಕಾಲಕ್ರಮೇಣ ಸ್ವಲ್ಪ ನನಗೆ ವಯಸ್ಸಾದಂತೆ ಏನಪ್ಪ ಅಂದರೆ ಇಂಥ ಶೇಷಪ್ಪನಂತ ಮಹಾನ್ ಭಾವರಿಗೆ ನಾನು ನನ್ನ ಮನಸ್ಸಿನಲ್ಲಿ ಏನಪ್ಪ ಅಂದರೆ ಮನಸ್ಸನ್ನು ಸೋತಿದ್ದೇನೆ, ನಾನು ಸೋತು ಹೋಗಿದ್ದೇನೆ ಅಂತ ಒಂದು ಮಹಾನ್ ವ್ಯಕ್ತಿಗಳ ಮುಂದೆ ನಾನು ನನ್ನ ಮನಸ್ಸಿನಲ್ಲಿ ಸೋತು ಹೋಗಿದ್ದೇನೆ, ನಾನು ಸೋತಿದ್ದೇನೆ ಅಂದಕ್ಕೆ ಲೇಖಕರು ಹೇಳ್ತಾರೆ. ಕೃತಜ್ಞೆ ಅರ್ಪಿಸಿದ್ದೇನೆ, ಅವರಿಗೆ ಧನ್ಯವಾದಗಳನ್ನು ಹೇಳಿದ್ದೇನೆ. ಮೊದಲು ಲೇಖಕರು ಆ ಒಂದು ಶೇಷಪ್ಪನ ದ್ವೇಷ ಮಾಡ್ತಾ ಇದ್ರು, ಏ ಮುದುಕಿಗೇನು ತಲೆ ಕೆಟ್ಟದ ಬಿಡು, ಅವನು ಮರವನ್ನು ಕಟ್ಟಿಸಿ ಆ ಒಂದು ಮರವನ್ನು ನೆಟ್ಟು ಯಾರನ್ನ ಆಳ್ಬೇಕಾಗದೆ ಅಂದಕ್ಕೇಸಿ ಆ ಲೇಖಕರು ಮೊದಲು ಮನಸ್ಸಿನಲ್ಲಿ ಅನ್ಕೊಂತಿದ್ರು. ಆದರೆ ಬರಬರುತ್ತೆ ಏನಪ್ಪ ಅಂದರೆ ಆ ವ್ಯಕ್ತಿನೇ ದ್ವೇಷ ಮಾಡುವಂಥ ವ್ಯಕ್ತಿನೇ ಶೇಷಪ್ಪನ ಪ್ರೀತಿ ಮಾಡುವಂತೆ ಈ ಒಂದು ಶೇಷಪ್ಪನ ಗುಣಗಳನ್ನು ಅವರಿಗೆ ಮನಸ್ಸಿನಲ್ಲಿ ನಾಡ್ಕೊಂಡು ಅದೇ ಹೇಳ್ತಾನೆ, ಕೃತಜ್ಞತೆಗಳನ್ನು ಅರ್ಪಿಸಿದ್ದೇನೆ, ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಅಂತ ಲೇಖಕರು ಹೇಳ್ತಾರೆ. ಅವರ ಜೀವತದಲ್ಲಿ ಯಾವುದೋ ಒಂದು ತಮ್ಮ ಸ್ವಧರ್ಮ ದೃಷ್ಟಿಯಲ್ಲಿ ಸರಿಯೆಂದು ಪ್ರೇರಿತವಾದ ಯಾವುದೋ ಒಂದು ಉದ್ದೇಶವನ್ನು ಕಂಡುಕೊಂಡು ಅದನ್ನು ತನ್ನ ಋಣ ತೀರಿಸುವ ಕರ್ತವ್ಯ ಎಂದು ಬಗೆದು ತದಗಚತೆಯಿಂದ ಅದರ ಸಾಧನೆಯಲ್ಲಿ ತೊಡಗಿ ಪೂರೈಸಿ ಕೃತಜ್ಞರಾದವರು ಮಹಾನುಭಾವರು ಎಂದು ನನ್ನ ತಿಳುವಳಿಕೆ. ಮತ್ತೇನು ಹೇಳ್ತಾರೆ ಒಬ್ಬ ವ್ಯಕ್ತಿ ಲೇಖಕರು ಏನು ಹೇಳ್ತಾರೆ, ಅವರ ಜೀವನದಲ್ಲಿ ಅವರ ಒಂದು ಏನಪ್ಪ ಅಂದರೆ ಶೇಷಪ್ಪನಂತ ಮಹಾನ್ ವ್ಯಕ್ತಿಯಲ್ಲಿರುವಂಥ ಒಂದು ಏನಪ್ಪ ಅಂದರೆ ದೃಢವಾದ ನಂಬಿಕೆ ಮತ್ತು ಏನಪ್ಪ ಅಂದರೆ ಇನ್ನೊಬ್ಬರಿಗೆ ಒಳ್ಳೆಯದಾಗಬೇಕೆಂಬ ಒಂದು ಮನೋಭಾವನೆ, ಇವೆಲ್ಲದರ ಮುಂದೆ ನಾನು ಸೋತು ಹೋಗಿದ್ದೆ, ನಾನು ಚಿಕ್ಕವನು ಅಂತ ವ್ಯಕ್ತಿಗಳು ಏನಪ್ಪ ಅಂದರೆ ಭಾಳ ಬಲಿಷ್ಠವಾದರು, ನಿಷ್ಠಾವಂತರು, ಮಹಾನ್ ಭಾವರು ಅಂದಕ್ಕೆ ಇಲ್ಲಿ ಆ ಒಂದು ಲೇಖಕರು ತಿಳಿಸ್ತಾರೆ ವಿದ್ಯಾರ್ಥಿಗಳು ಏನಂತ ಇನ್ನು ಹೇಳ್ತಾರೆ ಮತ್ತಿಷ್ಟವಾಗಿ, ಅದನ್ನು ತನ್ನ ಋಣ ತೀರಿಸುವ ಕರ್ತವ್ಯ ಎಂದು ಬಗೆದು ಆ ಒಂದು ಅರಳಿ ಮರವನ್ನು ನಾಲ್ಕು ಜನರಿಗೆ ಒಳ್ಳೆಯದಾಗ್ತದೆ ನಾನು ಅದರ ನೆಟ್ಟೆ ತೀರ್ಬೇಕೆಂದು ಕೇಸಿ ತಿಳಿದುಕೊಂಡಿದ್ದ ಮಹಾನ್ ಭಾವ ಆ ಶೇಷಪ್ಪ ಆಗಿದ್ದ ಅಂದ ಕೇಸಿ ಈ ಲೇಖಕರು ಇಲ್ಲಿ ಹೇಳ್ತಾರೆ. ಇಂಥವರ ಸತತವಾದ ನಿಷ್ಠೆಯಿಂದಲೇ ಬೀದಿಗೊಂದು ಹಳ್ಳಿಗೊಂದು ಅಶ್ವತ್ಥಕಟ್ಟೆ ತಲೆ ಎತ್ತಿವೆ ಅಂತ ಹೇಳ್ತಾನೆ. ಇಂಥ ಒಂದು ಮಹಾನ್ ಭಾವರು ಇರುವುದರಿಂದ ಶೇಷಪ್ಪನಂತವರು ಇರುವುದರಿಂದ ಈಗಲೂ ಕೂಡ ಪ್ರತಿಯೊಂದು ರೋಡಿನಲ್ಲಿ ಬೀದಿಯಲ್ಲಿ ಅಂದರೆ ದಾರಿಯಲ್ಲಿ ರೋಡ್ ಪಕ್ಕದಲ್ಲಿ ಏನಪ್ಪ ಅಂದರೆ ಆಮೇಲೆ ದಾರಿಯಲ್ಲಿ ಏನಪ್ಪ ಅಂದರೆ ಹಾಗೂ ಹಳ್ಳಿಯಲ್ಲಿ ಇಂದಿಗೂ ಕೂಡ ಅರಳೆ ಕಟ್ಟೆಗಳು ಅರಳೆ ಮರದ ಕಟ್ಟಿ ಕೇಸಿ ಆ ಸುತ್ತಲೂ ಕಟ್ಟೆಗಳನ್ನು ಕಟ್ತಿದ್ದಾರೆ ಅಂತ ಕೇಸಿ ಈಗಲೂ ಕೂಡ ನಾವು ನೋಡ್ತೀವಲ್ಲ ಅದೆಲ್ಲಕ್ಕೆ ಕಾರಣ ಈ ಒಂದು ಶೇಷಪ್ಪನಂತವರ ಪುಣ್ಯ ಅಂತ ಕೇಸಿ ಇಲ್ಲಿ ಲೇಖಕರು ಹೇಳ್ತಾರೆ. ಮುಂದೇನತ್ತ ನೋಡ್ರಿ, ಅಶ್ವಥ ಬರೀ ಮರವಲ್ಲ, ಆ ಒಂದು ಅರಳೆ ಮರ ಇದೆಯಲ್ಲ ಅದು ಬರೀ ಮರವಲ್ಲ, ಕಟ್ಟೆ ಯಾವುದೋ ಕಟ್ಟೆಯಲ್ಲ, ಆ ಅರಳೆ ಮರದ ಸುತ್ತ ಕಟ್ಟಿದಂಥ ಕಟ್ಟೆ ಯಾವುದೋ ಒಂದು ಕಟ್ಟೆಯಲ್ಲ, ಇವೆರಡು ಜನಜೀವನದಲ್ಲಿ ಬಹುಕಾಲದಿಂದ ಒಂದಾಗಿ ಬಿಟ್ಟಿವೆ. ಇವೆರಡು ಏನಪ್ಪ ಅಂದರೆ ಅಶ್ವಥ ಅರಳಿ ಮರ ಮತ್ತು ಅದರ ಸುತ್ತಲೂ ಕಟ್ಟಿದಂಥ ಕಟ್ಟೆಗಳು ಜನರ ಜೀವನದಲ್ಲಿ ಏನಪ್ಪ ಅಂದರೆ ಬಹುಕಾಲದಲ್ಲಿ ಉಳ್ಕೊಂಡ್ಬಿಟ್ಟಿವೆ ಅಂತ ಕೇಸಿ ಇಲ್ಲಿ ಲೇಖಕರು ಹೇಳ್ತಾರೆ. ಹಳ್ಳಿಯ ಸಾರ್ವಜನಿಕ ಸಮಾರಂಭಗಳು ಅಶ್ವಥಕ್ಕ ಮರದಡಿಯಲ್ಲಿ ನಡೆಯುತ್ತವೆ. ಹಳ್ಳಿಯಲ್ಲಿ ಏನಪ್ಪ ಅಂದರೆ ಯಾವುದಾದ್ರೂ ಸಾರ್ವಜನಿಕ ಸಮಾರಂಭಗಳಾಗಿರ್ಬೋದು, ಗ್ರಾಮ ಪಂಚಾಯತಿ ಸಭೆ ಆಗಿರ್ಬೋದು, ಆಮೇಲೆ ಏನಪ್ಪ ಅಂದರೆ ಊರಿಗೆ ಯಾವುದಾದ್ರೂ ಸಮಸ್ಯೆ ಬಂದಾಗ ಅಂತ ಒಂದು ಚರ್ಚೆ ಮಾಡಲು ಏನಪ್ಪ ಅಂದ್ರೆ ಹಳ್ಳಿ ಜನರು ಎಲ್ಲ ಜನರು ಏನು ಮಾಡ್ತಿದ್ರು ಆ ಒಂದು ಅರಳೆ ಕಟ್ಟದ ಮರದ ಅರಳೆ ಮರದ ಕೆಳಗಡೆ ಕುಂತಿಕೇಸಿ ಪಂಚಾಯತಿಯನ್ನು ಮಾಡ್ತಾ ಇದ್ರು ಅಂತ ಕೇಸಿ ನಾವು ನೋಡ್ತೀವಿ. ಮುಂದೆ ಪಂಚಾಯತಿಗಳಿಗೆ ಅಶ್ವಥ ಮರ ಛಾವಣಿ, ಈ ಒಂದು ಪಂಚಾಯತಿಗಳನ್ನು ಮಾಡ್ತಾರೆ ಹೌದಾ ಊರಿನಲ್ಲಿ, ಯಾವ್ದಾದ್ರು ಸಮಸ್ಯೆ ಊರಿಗೆ ಯಾವ್ದಾದ್ರು ಸಮಸ್ಯೆ ಆಯ್ತು ಅಂದ್ರೆ ಪಂಚಾಯತಿಯನ್ನು ಸೇರಿಸ್ತಾರೆ. ಅಂತ ಒಂದು ಪಂಚಾಯತಿಯಲ್ಲಿ ಅನೇಕ ಜನರಿಗೆ ಇದು ಚಪ್ಪರದಂತಾಗಿತ್ತು ಅರಳೆ ಮರ. ಯಾಕಂದ್ರೆ ನಾವು ಈಗಲೂ ಕೂಡ ಹಳ್ಳಿಯಲ್ಲಿ ನೋಡ್ತೀವಿ ಒಬ್ಬ ವ್ಯಕ್ತಿಗೆ ಏನಪ್ಪ ಅಂದ್ರೆ ಒಂದು ಗ್ರಾಮದಲ್ಲಿರುವಂತ ವ್ಯಕ್ತಿಗೆ ಏನಾದ್ರೂ ಸಮಸ್ಯೆ ಆಗಿತ್ತು ಅಂದ್ರೆ ಆ ಒಂದು ಅರಳೆ ಕಟ್ಟದ ಮೂಲಕ ಎಲ್ಲಾ ವ್ಯಕ್ತಿಗಳು ಸೇರ್ತೀವಿ, ಸೇರಿ ಕೇಸಿ ಒಬ್ಬ ಅಧ್ಯಕ್ಷನನ್ನಾಗಿ ಮಾಡಿ ಕೇಸಿ ಅವನ ತೀರ್ಮಾನವನ್ನು ನಾವು ಕೈಗೊಳ್ತೀವಿ ಹೌದಾ. ಹಳ್ಳಿಯಲ್ಲಿ ಕೂಡ ಈಗಲೂ ನೆನಪಿದೆ.
ಪಂಚಾಯಿತಿ ಅಂದರೆ ಏನಪ್ಪ ಅಂದರೆ ಈ ಒಂದು ಅರಳೆ ಮರ ಅವ ಎಲ್ಲ ಒಂದು ರೀತಿಯ ಊರುಗಳಿಗೆ ಊರಿನ ಸಮಸ್ಯೆಗಳಿಗೆ ಕುಂತು ಚರ್ಚೆ ಮಾಡಲು ಇದು ಒಂದು ಮನೆ ಇದ್ದಾಗೆ ಒಂದು ಚಪ್ಪರ ಇದ್ದಾಗೆ ಅಂತ ಕೇಸಿ ಇಲ್ಲಿ ಹೇಳ್ತಾರೆ. ಮುಂದೆ ಕಟ್ಟೆಯೇ ನೆಲ ಹಾಸು ಮದುವೆ ಮುಂಜುಗಳಿಗೆ ಪ್ರಸ್ತವಾದ ಪವಿತ್ರವಾದ ಕಲ್ಯಾಣ ಮಂಟಪ. ಆ ಒಂದು ಅರಳೆ ಕಟ್ಟದ ಕೆಳಗಿರುವಂತಹ ಭೂಮಿ ನೆಲ ಅರಳೆ ಕಟ್ಟದ ಮಲಗ ಹೌದಾ ಅರಳೆ ಮರ ಮೇಲೆ ಕೆಳಗಡೆ ಇರುವಂತಹ ಕಟ್ಟೆ ಅದೇ ಏನಪ್ಪ ಅಂದ್ರೆ ಮದುವೆ ಮುಂಜುಗಳಿಗೆ ಏನಪ್ಪ ಅಂದ್ರೆ ಅದು ಪ್ರಸ್ತವಾದ ಪವಿತ್ರವಾದ ಕಲ್ಯಾಣ ಮಂಟಪ. ಈಗ ನಾವೇನ್ ಮಾಡ್ತೀವಿ ಕಲ್ಯಾಣ ಮಂಟಪದಲ್ಲಿ ಹೋಗಿಸಿ ಮದುವೆಗಳನ್ನು ಮುಂಜಿ ಸಮಾರಂಭಗಳನ್ನು ಮಾಡ್ಕೊಳ್ತೀವಿ. ಆದರೆ ಹಿಂದಿನ ಕಾಲದಲ್ಲಿ ಯಾವುದು ನಮ್ಮ ಕಲ್ಯಾಣ ಮಂಟಪ ಆಗಿತ್ತು ಅಂದ್ರೆ ಆ ಅರಳೆ ಮರದ ಕೆಳಗಿರುವಂತಹ ಕಟ್ಟೆ ನಮ್ಗ ಏನಪ್ಪ ಅಂದ್ರೆ ಪವಿತ್ರವಾದ ಕಲ್ಯಾಣ ಮಂಟಪವಾಗಿತ್ತು ಅಂದಕ್ಕೆ ಸಿ ಲೇಖಕರು ಹೇಳ್ತಾರೆ. ಮುಂದೆ ನೋಡ್ರಿ ಏನಂತದೆ ಪ್ರವಾಸಿಗಳಿಗೂ ಯಾತ್ರಾರ್ಥಿಗಳಿಗೂ ಅದರ ಪ್ರವಾಸಿಗಳಿಗೂ ಯಾತ್ರಾರ್ಥಿಗಳಿಗೂ ಅದರ ಮೀಯ ಸತ್ರ. ಸತ್ರ ಅಂದ್ರೆ ಏನು ಇಲ್ಲಿ ನೋಡ್ತೀವಿ ಛತ್ರ ಅಂದ್ಕೇಸ್ ನೋಡ್ತೀವಿ ನಾವು. ಸತ್ರ ಪದರ ಅರ್ಥ ಏನು ಛತ್ರ. ಛತ್ರ ಅಂದ್ರೆ ಮೇಲ್ಛಾವಣಿ. ಇಲ್ಲಿ ಏನ್ ಹೇಳ್ತಾನೆ ಪ್ರವಾಸಿಗರಿಗೆ ಯಾತ್ರಿಗಳಿಗೆ ಈ ಒಂದು ಅರಳೆ ಮರ ಏನಪ್ಪ ಅಂದ್ರೆ ಛತ್ರ ಇದ್ದಾಗೆ ಮನೆ ಇದ್ದಾಗೆ ಅನ್ಕೇಸಿ ನೋಡ್ತೀವಿ. ಅದರ ಒಂದು ಕೆಳಗಡೆ ಯಾತ್ರಿಗಳು ಏನಪ್ಪ ಅಂದ್ರೆ ಪ್ರವಾಸಿಗರು ಬಂದಕ್ಕೆ ಸ್ವಲ್ಪ ಹೊತ್ತು ಕುಂತ್ರೆ ಏನಪ್ಪ ಬಹಳ ತಂಪಾದ ವಾತಾವರಣವು ಪಡೆದುಕೊಂಡಿವೆ ಅಲ್ಲ ಎಂಬ ಮನೋಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಅನ್ಕೇಸಿ ಲೇಖಕರು ಹೇಳ್ತಾರೆ. ಮುಂದೆ ಮಕ್ಕಳ ಆಟ ಓಟ ಪಾಠಗಳಿಗೆ ಕಾಪು. ಮತ್ತೇನು ಹೇಳ್ತಾರೆ ಮಕ್ಕಳು ಆಟವಾಡ್ತಿರ್ತಾರೆ ಆ ಮರದ ಕೆಳಗಡೆ ಓಡಾಡ್ತಿರ್ತಾರೆ ಪಾಠವನ್ನು ಮಾಡ್ತಿರ್ತಾರೆ ಪಾಠಗಳನ್ನು ಓದ್ತಾ ಇರ್ತಾರೆ. ಕಾಪು ಅಂದ್ರೆ ಅದರ ಅರ್ಥ ಏನು ಕಾಯುವಿಕೆ ಕಾವಲು. ಕಾಪು ಅಂದ್ರೆ ಕಾಯುವುದು ಕಾಪಲು. ಮಕ್ಕಳ ಒಂದು ಆಟವನ್ನು ಓಟವನ್ನು ಏನಪ್ಪ ಅಂದ್ರೆ ಈ ಒಂದು ಅರಳೆ ಮರ ಕಾಯ್ತಾ ಇರ್ತದೆ. ಆ ಅರಳೆ ಮರದ ಕೆಳಗಡೆ ಎಲ್ಲ ಮಕ್ಕಳು ಸುಖದಿಂದ ಆಟ ಆಡುತ್ತಿದ್ದಾರೆ ಅಂದ್ಕೇಸಿ ನಾವು ಇಲ್ಲಿ ಲೇಖಕರು ತಿಳಿಸ್ತಾರೆ. ಮುಂದೆ ಹಿರಿಯರ ಗಾಳಿ ಸೇವನೆಗೂ ವಿಚಾರ ವಿನಿಮಯಕ್ಕೂ ಒಪ್ಪುವ ಆಶ್ರಯ. ಆಮೇಲೆ ಹಿರಿಯರು ಊರಿನಲ್ಲಿ ಏನಪ್ಪ ಅಂದ್ರೆ ಬಹಳ ವಯಸ್ಸಾದಂಥ ವ್ಯಕ್ತಿಗಳು ಇರ್ತಾರೆ ಹೌದಾ ಅಂಥವರೆಲ್ಲ ಏನ್ ಮಾಡ್ತಾರೆ ತಮ್ಮ ಒಂದು ಮನೆಯನ್ನು ಬಿಟ್ಟು ಕೇಸಿ ಆ ಅರಳೆ ಮರದ ಕೆಳಗಡೆ ಕುಂತು ಕೇಸಿ ತಮ್ಮ ವಿಚಾರಗಳನ್ನು ಇನ್ನೊಬ್ಬರಿಗೆ ಹೇಳ್ತಾರೆ. ತಮ್ಮ ವಿಚಾರಗಳನ್ನು ಬೇರೆಯವರೊಂದಿಗೆ ಶೇರ್ ಮಾಡ್ಕೊಳ್ತಾರೆ ಹಂಚಿಕೊಳ್ತಾರೆ ಅಂತ ಕೇಸಿ ಲೇಖಕರು ಹೇಳ್ತಾರೆ. ಅಂಥವರಿಗೆ ಬಹಳ ಪವಿತ್ರವಾದ ಜಾಗ ಇದು ಅರಳೆ ಕಟ್ಟೆ ಅಂತ ಕೇಸಿ ಕೂಡ ನಾವು ನೋಡ್ತೀವಿ. ಮುಂದೆ ಬೀದಿ ಮಾತಿಗೂ ಕಾಡು ಅರಟೆಗೂ ಕೀಟಲೆ ಕೊಟಲೆಗಳಿಗೂ ಮಾತೃಸ್ಥಾನವಾಗಿಯೂ ರೂಪುಗೊಂಡಿದೆ. ಮತ್ತೇನು ಹೇಳ್ತಾನೆ ಬೀದಿ ಮಾತಿಗೆ ಸಣ್ಣ ಏನಪ್ಪ ಬೀದಿ ಬೀದಿಗೆ ಜಗಳಾಡ್ತಿರ್ತಾರೆ ಯಾರಾದರೂ ಮನೆಯಲ್ಲಿ ಊರಲ್ಲಿದ್ದುವಾಗ ಏನಪ್ಪ ಜಗಳಗಳು ಸರ್ವಸಾಮಾನ್ಯ. ಯಾಕಂದ್ರೆ ಯಾರಾದರೂ ತಮ್ಮ ಜಾಗಕ್ಕೋಸ್ಕರ ಜಗಳಾಡಿರ್ಬೋದು ಇಲ್ಲಾಂದ್ರೆ ತಮ್ಮ ಮನೆಯ ಸಂಸಾರದಲ್ಲಿ ಏನಪ್ಪ ಅಂದ್ರೆ ಅಡಚಣೆಗಳಿಂದ ಜಗಳಾಡಿರ್ಬೋದು. ಈ ಎಲ್ಲ ಜಗಳಗಳಿಗೆ ಏನ್ ಮಾಡ್ತಾರೆ ಪಂಚಾಯತಿಯನ್ನು ಕರೀತಾರೆ. ಕರೆದಾಗ ಏನಪ್ಪ ಅಂದ್ರೆ ಬೀದಿ ಪಂಚಾಯತಿ ಅಂದ್ರೆ ಏನಪ್ಪ ಮನೆ ಮನೆ ಜಗಳಾಡ್ತಿರ್ತಾರಲ್ಲ ಎಲ್ಲರೂ ಹಳ್ಳಿಯಲ್ಲಿ ಏನಪ್ಪ ಹಳ್ಳಿಯಲ್ಲಿ ಬಹಳಷ್ಟು ಜಗಳಾಡ್ತಿರ್ತಾರೆ ನೀರಿಗೋಸ್ಕರ ಜಗಳಾಡ್ತಿರ್ತಾರೆ ಏನಪ್ಪ ಯಾರಾದರೂ ಬೈದ್ರೆ ಜಗಳಾಡ್ತಾರೆ. ಇಂಥವೆಲ್ಲ ಸಾಮಾನ್ಯವಾಗಿ ನಾವು ಅಂಥವೆಲ್ಲ ಅಂಶಗಳನ್ನು ನಾವು ಎಲ್ಲಿ ಚರ್ಚೆ ಮಾಡ್ತೀವಿ ಅಂತಂದ್ರೆ ಅರಳೆ ಕಟ್ಟದ ಮರದ ಬುಡದಲ್ಲಿರುವಂತಹ ಕಟ್ಟೆ ಮೇಲೆ ಕುಂತು ಕೇಸಿ ನಾವು ತೀರ್ಮಾನವನ್ನು ಕೈಗೊಳ್ಳುತ್ತೀವಿ ಎಂದು ಕೇಸಿ ಇಲ್ಲಿ ಹೇಳ್ತಾನೆ. ಮತ್ತೆ ಮಾತೃಸ್ಥಾನವಾಗಿ ರೂಪುಗೊಂಡಿದೆ ಈ ಎಲ್ಲ ಬೀದಿ ಮಾತಿಗಳಿಗಾಗಿ ಸಣ್ಣ ಸಣ್ಣ ಜಗಳಗಳಿಗೆ ಇವೆಲ್ಲ ಪಂಚಾಯತಿಯನ್ನು ನೀಡುವಂತಹ ಸ್ಥಳವಾಗಿದೆ ಅದಕ್ಕೆ ಸಿ ಅರಳೆಕಟ್ಟೆ ಮರ ಒಂದು ಮಾತೃಭೂ ಸ್ಥಾನವಾಗಿದೆ. ತಾಯಿಯ ಒಂದು ಇರುವಂತಹ ತಾಯಿ ಯಾವ ರೀತಿಯಾಗಿ ಮಗುವಿನಲ್ಲಿ ತಾಯಿ ಇರ್ತದಲ್ಲೋ ಅದೇ ರೀತಿಯಾಗಿ ಒಂದು ಹಳ್ಳಿಯ ಸುಂದರವಾದವನ್ನು ಪಂಚಾಯತಿಯನ್ನು ಮಾಡಲು ಈ ಅರಳೆಕಟ್ಟೆ ನಮಗೆ ಸಹಾಯಕವಾಗಿದೆ ಅದಕ್ಕೆ ಸಿ ಲೇಖಕರು ಹೇಳ್ತಾರೆ. ಇದು ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳ ಇವತ್ತಿನ ಒಂದು ಪಾಠದ ಸಾರಾಂಶ. ಇನ್ನು ಮುಂದಿನ ಒಂದು ಭಾಗದಲ್ಲಿ ಮುಂದಿನ ಪಾಠದ ಕುರಿತು ಅಭ್ಯಾಸ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಈ ಪಾಠದ ಮತ್ತೊಮ್ಮೆ ಸಣ್ಣ ರೀತಿಯಾಗಿ ಸಾರಾಂಶವನ್ನು ನೋಡ್ಕೊಳ್ಳೋಣ. ಮತ್ತು ವಿದ್ಯಾರ್ಥಿಗಳೇ ಮತ್ತೊಮ್ಮೆ ಆ ಪಾಠದ ಸಂಕ್ಷಿಪ್ತವಾಗಿ ಬಹಳ ಸಣ್ಣದ ರೀತಿಯ ಸಾರಾಂಶವನ್ನು ತಿಳ್ಕೊಳ್ಳೋಣ. ಲೇಖಕರು ಸಣ್ಣರಿರುವಾಗ ಒಬ್ಬ ವ್ಯಕ್ತಿಯನ್ನು ನೋಡ್ತಾರೆ ಅವ್ರಿಗೆ ಸುಮಾರು 75-80 ವರ್ಷ ಆಗಿರ್ತದೆ. ಆ ವ್ಯಕ್ತಿ ಯಾವ ರೀತಿಯಾಗಿರ್ತಾರೆ ಅಂದ್ರೆ ಸರಿ ಕಣ್ಣು ಕಾಣುವುದಿಲ್ಲ, ಕಿವಿಯಂತೂ ಬಹಳ ದಿನಗಳಿಂದ ರಿಟೈರ್ಮೆಂಟ್ ಆಗಿರ್ತವೆ, ಕೇಳುವುದಿಲ್ಲ. ಆಮೇಲೆ ಏನಪ್ಪ ಅಂದ್ರೆ ದೇಹದ ಸ್ಥಿತಿ ಸರಿಯಾಗಿರಲ್ಲ. ಆಮೇಲೆ ಆ ವ್ಯಕ್ತಿ ತನ್ನ ಒಂದು ಕೈಯಲ್ಲಿ ಏನಪ್ಪ ಯಾವ್ದಾದ್ರು ಬಡಿಗೆ ಇದ್ರೆ ಮುಂದೆ ಹೋಗಲು ಸಾಧ್ಯ. ಆ ವ್ಯಕ್ತಿ ಒಂದು ಹೆಜ್ಜೆ ಮುಂದಿಡಬೇಕಾದ್ರೆ ಒಂದು ಕಟಿಗೆ ಸಹಾಯ ಬಹಳ ಅವಶ್ಯಕತೆವಾಗಿತ್ತು ಅಂತ ಕೇಸಿ ನಾವು ಇಲ್ಲಿ ನೋಡ್ತೀವಿ. ಆಮೇಲೆ ಮತ್ತೇನು ಒಳಗೊಂಡದೆ ಈ ಪಾಠದಲ್ಲಿ ಅಂದ್ರೆ ಆ ಒಂದು ಕಟ್ಟಿಗೆಯನ್ನು ಹಿಡಿದು ಹೋಗುವಂತ ವ್ಯಕ್ತಿ ತನ್ನ ಒಂದು ಬಲವಾದ ನಂಬಿಕೆ ಇಟ್ಕೊಂಡಿದ್ದ, ತಾನು ಸಾಯಬೇಕಂತ ಮುಂಚಿತವಾಗಿ ಒಂದು ಏನಪ್ಪ ಅಂದ್ರೆ ಆಸೆ ಇಟ್ಕೊಂಡಿದ್ದ. ಏನೊಂದು ಆಸೆ ಅಂದ್ರೆ ನಾನು
ಬೆಂಗಳೂರಿನಲ್ಲಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಮುಂದೆ ಒಂದು ಅರಳೆ ಕಟ್ಟೆಯನ್ನು ಕಟ್ಟಬೇಕು, ಅರಳೆ ಮರವನ್ನು ಹಾಕಿಸಿ ಅದರ ಸುತ್ತ ಕಟ್ಟೆಯನ್ನು ಕಟ್ಟಬೇಕು. ಅದಕ್ಕೆಸಿ ಆ ವ್ಯಕ್ತಿಯ ಬಲವಾದ ನಂಬಿಕೆ ಆಗಿರ್ತದೆ. ಆ ವ್ಯಕ್ತಿ ಹೆಸರೇನು? ಶೇಷಪ್ಪ ಅಂತ ವ್ಯಕ್ತಿ ಹೆಸರಾಗಿರ್ತದೆ. ಆಮೇಲೆ ಮುಂದೆ ಏನು ಮಾಡ್ತಾನೆ ಆ ಒಂದು ವ್ಯಕ್ತಿ ಮುದುಕ ವೃದ್ಧ, ಆ ಒಂದು ಆಸೆ ಈಡೇರಿಸಿಕೊಳ್ಳಲು ಬಹಳಷ್ಟು ಕಷ್ಟಪಡ್ತಾನೆ. ಆದರೆ ಆ ಜಾಗ ಕಟ್ಟುವಂಥ ಜಾಗ ಕಾರ್ಪೊರೇಷನ್ ಅವರಿಗೆ ಸೇರೋದಾಗಿರ್ತದೆ. ಅವ್ರೇನು ಮಾಡ್ತಾರೆ, ಕಟ್ಟಲು ಅನುಮತಿ ಕೊಡುವುದಿಲ್ಲ. ಅವಾಗೇನು ಮಾಡ್ತಾನೆ ಆ ವ್ಯಕ್ತಿ, ಈ ಲೇಖಕರ ಸಹಾಯ ಕೇಳ್ತಾನೆ, ಲೇಖಕರ ತಂದೆಯವರ ಸಹಾಯ ಕೇಳ್ತಾನೆ. ಆವಾಗ ಲೇಖಕರ ತಂದೆಯವರು ಸಹಾಯ ಮಾಡ್ತಾರೆ. ಸಹಾಯ ಮಾಡಿದ್ಮೇಲೆ ಈ ಒಂದು ಶೇಷಪ್ಪ ಆ ವ್ಯಕ್ತಿಗೆ ಭಾಳಷ್ಟು ತನ್ನ ಉಡುಗೊರೆಯ ರೂಪದಲ್ಲಿ ಸಾಮಾನುಗಳನ್ನು ಕೊಡ್ತಾನೆ. ಯಾವ್ಯಾವ ಅಂತ ನೀವು ಅಭ್ಯಾಸ ಮಾಡಿದ್ದೀರಿ. ಎಲ್ಲ ಕೊಟ್ಟ ನಂತರ ಆ ಒಂದು ಶೇಷಪ್ಪ ತನ್ನ ಒಂದು ರಕ್ತಗತವಾಗಿ ಬಂದಿರುವ ಭಿಕ್ಷೆ ಬೇಡುವ ಕಾರ್ಯದಿಂದ ಮತ್ತೆ ಮುಂದುವರಿತಾನೆ. ಎಲ್ಲ ಅಂಶಗಳಿಂದ ಏನಪ್ಪ ಅಂದರೆ ಆ ಒಬ್ಬ ವ್ಯಕ್ತಿ ಬಹಳ ಕೊನೆಗೇನಪ್ಪ ಅಂದರೆ ಆ ಮರವನ್ನು ನೆಟ್ಟಿಕೇಸಿ ತನ್ನ ಹೃದಯ ಶ್ರೀಮಂತಿಕೆಯನ್ನು ಮರಿತೇನೆ ಎಂದಕೇಸಿ ಈ ಪಾಠದಲ್ಲಿ ನೋಡಿ. ಹಾಗೆ ಮುಂದೆ ಏನಪ್ಪ ಅಂದರೆ ಇಲ್ಲಿ ಯಾವ್ಯಾವ ವಿಚಾರಕ್ಕೆ ಈ ಒಂದು ಅರಳೆ ಕಟ್ಟ ಪಂಚಾಯಿತಿ ಮಾಡಲು ಸಹಾಯಕವಾಗಿದೆ, ಯಾವ ವಿಷಯ ನಾವು ಅಲ್ಲಿ ಆ ಒಂದು ಅರಳೆ ಕಟ್ಟದಲ್ಲಿ ಚರ್ಚೆ ಮಾಡ್ತೀವಿ ಎಂಬುದು ನಾವು ಇಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೀವಿ. ಹೌದಾ? ಇನ್ನು ಎಲ್ಲ ಪಾಠ ಸಾರಾಂಶವನ್ನು ನಾವು ಈ ರೀತಿಯಾಗಿರುವುದರಿಂದ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ನಾವು ಮನೆಗೆಲಸವನ್ನು ತೆಗೆದುಕೊಳ್ಬೇಕಾಗ್ತದೆ. ಯಾವುದು ಆ ಮನೆಗೆಲಸ ಅಂದರೆ ಆ ಪ್ರಶ್ನೆಗಳು ಈ ರೀತಿಯಾಗಿರ್ತವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ವಾಕ್ಯದಲ್ಲಿ ಇದಾವಲ್ಲ ಎಲ್ಲ ಕ್ವಶನ್ಗೂ ನೀವು ಆನ್ಸರ್ ಬರೀಬೇಕಾಗ್ತದೆ. ಯಾವುದು? ಶೇಷಪ್ಪನವರಿಗೆ ಜೀವನದಲ್ಲಿದ್ದ ಉತ್ಕಟ ಆಶೆ ಯಾವುದು? ಉತ್ಕಟ ಅಂದರೆ ಪ್ರಬಲವಾದ ಆಶೆ ಯಾವುದು? ಶೇಷಪ್ಪನವರ ಜೀವನ ಉಪಯೋಗಕ್ಕೆ ಏನು ಮಾಡುತ್ತಿದ್ದರು, ಅವರೇನು ಮಾಡ್ತಾ ಇದ್ರು, ಜೀವನ ತಮ್ಮ ಜೀವನ ನಡೆಸಲು ಏನು ಮಾಡ್ತಾ ಇದ್ರು, ಯಾವ ಒಂದು ವ್ಯವಸ್ಥೆ ರೂಪುಗೊಂಡಿದ್ರು ಅಂತ ಕೇಸ್ ನೀವು ಬರೀಬೇಕು. ಶೇಷಪ್ಪನವರು ಅಶ್ವಥ ಕಟ್ಟೆಯನ್ನು ಕಟ್ಟಲು ಗುರುತಿಸಿದ ಸ್ಥಳ ಯಾವುದು, ಎಲ್ಲಿ ಅವರು ಆ ಒಂದು ಅರಳೆ ಕಟ್ಟೆಯನ್ನು ಕಟ್ಟಬೇಕೆಂದ ಕೇಸ್ ಅವರು ಗುರುತು ಮಾಡಿಕೊಂಡ್ರು ಅಂತ ಕೇಸ್ ನೀವು ಬರೀಬೇಕು. ಆಮೇಲೆ ಅರಳೆ ಕಟ್ಟೆ ಗದ್ಯ ಭಾಗದ ಆಕಾರ ಗ್ರಂಥ ಯಾವುದು, ಯಾವ ಒಂದು ಗ್ರಂಥದಿಂದ ಅರಳೆ ಕಟ್ಟೆ ಪಾಠವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಲೇಖಕರು ಅಂತ ಕೇಸ್ ನೀವು ಬರೀಬೇಕು. ಇನ್ನು ಐದನೇದು ಬಿ ಜೆ ಎಲ್ ಸ್ವಾಮಿಯವರು ಪೂರ್ಣ ಹೆಸರೇನು, ಆ ಒಂದು ಲೇಖಕರ ಸಂಪೂರ್ಣವಾದ ಹೆಸರೇನು, ಪೂರ್ಣ ಹೆಸರೇನು ಅನ್ನೋದಕ್ಕೆ ನೀವು ಬರಿಬೇಕಾಗ್ತದೆ. ಈ ಒಂದು ಐದು ಪ್ರಶ್ನೆ ನೀವು ಹೋಮ್ವರ್ಕ್ ಅನ್ನಾಗಿ ತೆಗೆದುಕೊಳ್ಬೇಕಾಗ್ತದೆ. ಐದು ಪ್ರಶ್ನೆಗಳಿಗೆ ನೀವು ಕಂಪಲ್ಸರಿ ಆನ್ಸರ್ ಬರೆದು ಬರಲೇಬೇಕಾಗ್ತದೆ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಪಾಠದ ಕುರಿತು ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.